ಹಲೋ ಫ್ರೆಂಡ್ಸ್, ದರ್ಶನ್ ಅವರ ಕಾಟೇರ ಸಿನಿಮಾದ ಶೂಟಿಂಗ್ ದಿನದಿಂದ ದಿನಕ್ಕೆ ವೇಗವಾಗಿ ಸಾಗ್ತಾ ಇದೆ. ಇನ್ನು ನಿರ್ದೇಶಕ ತರುಣ್ ಸುಧೀರ್ ಅವರಂತೂ ದರ್ಶನ್ ಅವರನ್ನು ಹಾಗೂ ಕಾಟೇರ ಸಿನಿಮಾವನ್ನು ಒಂದು ವಿಭಿನ್ನ ರೀತಿಯಲ್ಲೇ ಅಭಿಮಾನಿಗಳ ಮುಂದೆ ತರೋ ಪ್ರಯತ್ನದಲ್ಲಿ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಾದ್ಯಂತ ದರ್ಶನ್ ಅವರ ಕಾಟೇರ ಸಿನಿಮಾದ ಮೇಕಿಂಗ್ನ ಫೋಟೋಗಳು ಹಾಗೂ ವಿಡಿಯೋಗಳು ಸಾಕಷ್ಟು ವೈರಲ್ ಆಗಿದ್ವು. ಇನ್ನು ಆ ವಿಡಿಯೋಗಳು ಹಾಗೂ ಫೋಟೋಗಳಲ್ಲಿ ಮಾಲಾಶ್ರೀಯವರು ಸೇರಿದಂತೆ ಸಾಕಷ್ಟು ಜನ ಹಿರಿಯ ಕಲಾವಿದರು ಕಾಟೇರ ಸಿನಿಮಾದ ಸೆಟ್ಗೆ ಭೇಟಿಯನ್ನು ನೀಡಿದ್ರು. ಹೌದು ಫ್ರೆಂಡ್ಸ್, ದರ್ಶನ್ ಅವರ ಕಾಟೇರ ಸಿನಿಮಾಗಾಗಿ ನಿರ್ದೇಶಕ ತರುಣ್ ಸುಧೀರ್ ಅವರು ತುಂಬ ದೊಡ್ಡ ಮಟ್ಟದಲ್ಲೇ ರಿಚ್ ಆದ ಸೆಟ್ಗಳನ್ನು ಹಾಕಿದ್ದಾರೆ. ಇನ್ನು ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ಕಾಟೇರ ಸಿನಿಮಾಗಾಗಿ ತುಂಬ ದೊಡ್ಡ ಮಟ್ಟದಲ್ಲೇ ಬಂಡವಾಳವನ್ನು ಕೂಡ ಹೂಡಿಕೆ ಮಾಡಿದ್ದಾರೆ. ಹೀಗಾಗಿ ಸಾಕಷ್ಟು ಜನ ಕಲಾವಿದರುಗಳು ಕಾಟೇರ ಸಿನಿಮಾದ ಸೆಟ್ಗಳನ್ನು ನೋಡೋದಕ್ಕೆ ಅಂತಾನೆ ಕಾಟೇರ ಸೆಟ್ಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಹಳ್ಳಿಯ ಸೆಟ್ಗಳಂತೂ ತುಂಬಾ ಅದ್ಭುತವಾಗಿ ಮೂಡಿಬಂದಿವೆ. ಇನ್ನು ಇತ್ತೀಚೆಗಷ್ಟೇ ಕನ್ನಡದ ಮೋಹಕ ತಾರೆ ರಮ್ಯಾ ಅವರು ಕೂಡ ದರ್ಶನ್ ಅವರ ಕಾಟೇರ ಸಿನಿಮಾದ ಸೆಟ್ಗೆ ವಿಸಿಟ್ ಮಾಡಿದ್ರು. ದರ್ಶನ್ ಅವರ ಕಾಟೇರ ಸಿನಿಮಾದ ಸೆಟ್ಗಳನ್ನು ನೋಡಿ ಫಿದಾ ಆಗಿದ್ದಾರೆ. ಜೊತೆಗೆ ತರುಣ್ ಸುಧೀರ್ ಅವರ ಮೇಕಿಂಗ್ ಅನ್ನು ನೋಡಿ ರಮ್ಯಾ ಅವರು ಕೂಡ ಹಾಡಿ ಹೊಗಳಿದ್ದಾರೆ. ಇನ್ನು ಮತ್ತೊಂದು ಕಡೆ ದರ್ಶನ್ ಅವರ ಕಾಟೇರ ಸಿನಿಮಾದ ಹೀರೋಯಿನ್ ರಾಧನ್ ರಾಮ್ ಅವರಿಗೆ ಇದು ಮೊದಲ ಸಿನಿಮಾವಾಗಿರೋದ್ರಿಂದ ಮಾಲಾಶ್ರೀ ಅವರು ಯಾವಾಗಲೂ ಸೆಟ್ನಲ್ಲೇ ಇರ್ತಾ ಇದ್ರು. ಹೀಗಾಗಿ ರಮ್ಯಾ ಅವರು ಕೂಡ ರಾಧನ್ ರಾಮ್ ಅವರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಕೆಲವು ಆಕ್ಟಿಂಗ್ನ ಟಿಪ್ಸ್ಗಳನ್ನು ಕೊಟ್ಟಿದ್ದಾರಂತೆ. ಇನ್ನು ಇಷ್ಟು ದಿನಗಳ ಕಾಲ ದರ್ಶನ್ ಅವರ ಕಾಟೇರ ಸಿನಿಮಾದ ಶೂಟಿಂಗನ್ನು ಮೈಸೂರಿನ ಸುತ್ತಮುತ್ತಲಿನ ಹೊಲಗದ್ದೆಗಳಲ್ಲಿ ಶೂಟಿಂಗನ್ನು ಮಾಡಲಾಗ್ತಾ ಇತ್ತು. ಇನ್ನು ಈಗ ಸೆಟ್ಗಳಿಗೆ ಮತ್ತೆ ತೆರಳಿದ್ದಾರೆ. ಇನ್ನು ಕಾಟೇರ ಸಿನಿಮಾ ಈ ವರ್ಷದ ಅಂತ್ಯದಲ್ಲಿ ಅಥವಾ ಮುಂದಿನ ವರ್ಷ ಬರುವ ಎಲ್ಲ ಸಾಧ್ಯತೆಗಳಿವೆ. ನೀವು ಕೂಡ ದರ್ಶನ್ ಅವರ ಕಾಟೇರ ಸಿನಿಮಾಗಾಗಿ ವೇಟ್ ಮಾಡ್ತಾ ಇದ್ರೆ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ವೇಟಿಂಗ್ ಫಾರ್ ಕಾಟೇರ ಅಂತ ಕಮೆಂಟ್ ಮಾಡ್ತಾ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.